ಓಂ ಶ್ರೀ ಮಹಾ ಗಣಾಧಿಪತೆಯೇ ನಮಃ ಭಕ್ತಿ ಕನ್ನಡ ಚಾನೆಲ್ನ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ಸುಸ್ವಾಗತ ವೀಕ್ಷಕರೇ ನಿಮ್ಮ ಕೈಯಲ್ಲಿ ಹಣ ಸ್ಥಿರವಾಗಿ ನಿಲ್ಲುತ್ತಿಲ್ಲವಾ ಹಾಗೇನಾದರೂ ಆಗ್ತಾ ಇದ್ರೆ ಈ ಒಂದು ಅಖಂಡವಾದ ದೀಪವನ್ನು ಬೆಳಗಿಸುವುದರಿಂದ ಅಖಂಡ ಐಶ್ವರ್ಯ ನಿಮಗೆ ಪ್ರಾಪ್ತಿಯಾಗಲಿದೆ ಇದು ಈ ದೀಪ ವಿಶಿಷ್ಟ ರೀತಿಯಲ್ಲಿ ದೀಪಾರಾಧನೆ ಮಾಡಿದರೆ ಬಹಳ ಒಳ್ಳೆಯ ಫಲಿತಾಂಶ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ ಅದು ಯಾವ ರೀತಿ ಅಂತ ಈಗ ನಾವು ತಿಳಿದುಕೊಳ್ಳೋಣ ಈ ವಿಶಿಷ್ಟವಾದ ದೀಪದ ಒಂದು ಮಹತ್ವ ಏನೆಂದರೆ ಇದು ನವಗ್ರಹಗಳನ್ನು ಪ್ರಸನ್ನವಾಗಿ ಇಡುತ್ತೆ ಮತ್ತೆ ರಾಹು ಕೇತು ಮತ್ತೆ ಶನಿ ಗ್ರಹಗಳ ದೋಷವನ್ನು ಕೂಡ ಪರಿಹಾರ ಮಾಡತಕ್ಕಂಥ ಈ ವಿಶಿಷ್ಟವಾದ ದೀಪಾರಾಧನೆ ಬಹಳ ಬಹಳ ಒಳ್ಳೆಯ ಫಲಿತಾಂಶವನ್ನು ನಿಮ್ಮ ಜೀವನದಲ್ಲಿ ಕೊಡುತ್ತೆ ಈ ಒಂದು ದೀಪಾರಾಧನೆ ಯಾವ ರೀತಿ ಮಾಡೋದು ಅಂತ ಈಗ ನಾವು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಯಾವಾಗಲೂ ನೀವು ನಿಮ್ಮ ಪೂಜಾ ಮಂದಿರದಲ್ಲಿ ದೀಪಾರಾಧನೆ ಮಾಡುವಾಗ ದೀಪದ ಕೆಳಗಡೆ ಯಾವುದಾದರೂ ಚಿಕ್ಕ ಪ್ಲೇಟ್ಗಳನ್ನು ಇಡ್ತೀರಾ ಅದೇ ರೀತಿ ಈ ಒಂದು ಎಲೆಯ ಮೇಲೆ ಇಟ್ಟು ದೀಪಾರಾಧನೆ ಮಾಡಿದರೆ ಬಹಳ ಒಳ್ಳೆಯ ಫಲಿತಾಂಶನ ಕಾಣ್ತೀರಾ ಆ ಎಲೆ ಯಾವುದು ಅಂತ ಈಗ ನಾವು ತಿಳಿದುಕೊಳ್ಳೋಣ ಅರಳಿ ಎಲೆ ಅಂತ ಏನಿದೆ ಅರಳಿ ಮರದ ಎಲೆ ಇದು ಬಹಳ ವಿಶೇಷತೆಯಿಂದ ಕೂಡಿದಂತಹ ಎಲೆಯಾಗಿದೆ ಈ ಒಂದು ಅರಳಿ ವೃಕ್ಷದಲ್ಲಿ ಸಾಕ್ಷಾತ್ ತ್ರಿಮೂರ್ತಿಗಳೇ ಇದ್ದಾರೆ ಅಂತ ಪುರಾಣಗಳಲ್ಲೆಲ್ಲ ಉಲ್ಲೇಖವಾಗಿದೆ ಈ ಒಂದು ಅರಳಿ ಎಲೆಯ ಭಾಗದಲ್ಲಿ ಸಾಕ್ಷಾತ್ ಶ್ರೀಮನ್ ನಾರಾಯಣನ ವಾಸವಿದೆ ಅಂತ ಕೂಡ ಹೇಳ್ತಾರೆ ಇಂತಹ ಒಂದು ಅರಳಿ ಎಲೆಯ ಮೇಲೆ ನಾವೇನಾದರೂ ದೀಪಾರಾಧನೆ ಮಾಡಿದರೆ ಬಹಳ ಒಳ್ಳೆಯ ಫಲಿತಾಂಶನ ನಾವು ಕಾಣ್ತೀವಿ ಹಾಗೂ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೂ ಕೂಡ ಒಳಗಾಗ್ತೀವಿ ಈ ಒಂದು ದೀಪಾರಾಧನೆ ಯಾವ ರೀತಿ ಮಾಡೋದು ಅಂತ ಈಗ ತಿಳಿದುಕೊಳ್ಳೋಣ ಮೊದಲಿಗೆ ಒಂದು ಎಲೆಯ ಮೇಲೆ ಒಂದು ದೀಪವನ್ನು ಇಡಬೇಕು ಆ ದೀಪವನ್ನು ಯಾವ ರೀತಿ ಇಡಬೇಕು ಅಂದ್ರೆ ಆ ಎಲೆಯ ತೊಟ್ಟು ದೇವರ ಕಡೆಗೆ ತಿರುಗಿರ್ಬೇಕು ಆ ಎಲೆಯ ತುದಿ ನಮ್ ಕಡೆ ತಿರುಗಿರ್ಬೇಕು ಅಂದರೆ ಯಾರು ದೀಪಾರಾಧನೆ ಮಾಡ್ತಿರ್ತಿರೋ ನಿಮ್ ಕಡೆ ತಿರುಗಿರ್ಬೇಕು ಆ ರೀತಿ ಎರಡು ಎಲೆಗಳ ಮೇಲೆ ಎರಡು ದೀಪದಿಂದ ದೀಪಾರಾಧನೆಯನ್ನು ದಿನಾಲೂ ಮಾಡ್ಬೇಕು ಈ ದೀಪಾರಾಧನೆ ಮಾಡಬೇಕಾದ್ರೆ ಯಾವ್ಯಾವ ದಿನ ಎಷ್ಟೆಷ್ಟು ಬತ್ತಿಗಳನ್ನು ಇಟ್ಟು ದೀಪಾರಾಧನೆ ಮಾಡಬೇಕು ಅಂತ ಈಗ ನಾವು ತಿಳಿದುಕೊಳ್ಳೋಣ ಸೋಮವಾರ ಮೂರು ಬತ್ತಿಗಳನ್ನು ಹೊಸದು ಒಂದು ಬತ್ತಿಯನ್ನಾಗಿಸಿ ದೀಪಾರಾಧನೆಯನ್ನು ಮಾಡಬೇಕು ಮಂಗಳವಾರ ಎರಡು ಬತ್ತಿಗಳನ್ನು ಹೊಸೆದು ಒಂದು ಬತ್ತಿಯನ್ನಾಗಿಸಿ ದೀಪಾರಾಧನೆಯನ್ನು ಮಾಡಬೇಕು ಬುಧವಾರ ಹಾಗೆಯೇ ಮೂರು ಬತ್ತಿಗಳು ಗುರುವಾರ ಐದು ಬತ್ತಿಗಳು ಶುಕ್ರವಾರ ಆರು ಬತ್ತಿಗಳು ಶನಿವಾರ ಒಂಬತ್ತು ಬತ್ತಿಗಳು ಭಾನುವಾರ ಹನ್ನೆರಡು ಬತ್ತಿಗಳನ್ನು ಹೊಸೆದು ಒಂದು ಬತ್ತಿಯನ್ನಾಗಿಸಿ ದೀಪಾರಾಧನೆಯನ್ನು ಮಾಡಬೇಕು ಈ ರೀತಿ ಮಾಡುತ್ತಾ ಬಂದರೆ ನೀವು ಆಯಾ ದಿನಗಳ ಆಯಾ ಗ್ರಹಗಳ ಎಲ್ಲಾ ಒಂದು ರೀತಿಯಾದಂತಹ ಸಕಾರಾತ್ಮಕ ಶಕ್ತಿ ನಿಮಗೆ ಬರುತ್ತೆ ಎಲ್ಲಾ ಗ್ರಹಗಳ ಒಂದು ಅನುಕೂಲಕರವಾದಂತಹ ಕೃಪಾ ಕೂಡ ನೀವು ಒಳಗಾಗ್ತೀರಾ ಹಾಗೂ ಮಹಾಲಕ್ಷ್ಮಿಯ ವಿಶಿಷ್ಟವಾದಂತಹ ಅನುಗ್ರಹ ನಿಮಗೆ ದೊರೆಯುತ್ತೆ ಶ್ರೀ ಶಿರಸಿ ಮಾರಿಕಾಂಬಾ ದೇವಿ ಜ್ಯೋತಿಷ್ಯ ಕೇಂದ್ರ ಕೇರಳ ಹಾಗೂ ಕೊಳ್ಳೇಗಾಲದ ಮಹಾ ಮಾಂತ್ರಿಕರು ಪಂಡಿತ್ ಮಂಜುನಾಥ್ ಭಟ್ ಇವರು ಮಾಂತ್ರಿಕ ಬಾಧೆ ದಾರಿದ್ರ್ಯ ದೋಷ ಜೀವನದಲ್ಲಿ ಅಡೆತಡೆ ಮನೆ ಇಚ್ಛೆ ಕಾರ್ಯ ಶತ್ರು ಭಯ ದೃಷ್ಟಿದೋಷ ಧನವಶ ಜನವಶ ಮನವಶ ಸ್ತ್ರೀ ಪುರುಷ ವಶೀಕರಣ ಸಾಲಬಾಧೆ ಆರೋಗ್ಯದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಕೋರ್ಟ್ ಕೇಸ್ ದಾಂಪತ್ಯದಲ್ಲಿ ಕಲಹ ಡೈವರ್ಸ್ ಸಮಸ್ಯೆ ಇನ್ನು ಹಲವಾರು ಗುಪ್ತ ಸಮಸ್ಯೆಗಳಿಗೆ ಕೇರಳ ಭಗವತಿ ಭದ್ರಕಾಳಿ ಅಮ್ಮನವರ ಸರ್ವಾಭೀಷ್ಟ ಪೂಜಾ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಗುರುಜಿ ಅವರನ್ನು ಸಂಪರ್ಕಿಸುವ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಏಳು ಒಂಬತ್ತು ಆರು ಮೂರು ಐದು ಐದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದೇ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ